ಸರಿ, ಆ ಸೀಗೆಕಾಯಿ ಪುಡಿ ಹಾಕಿ ಈ ಅಲ್ಲಣೆ ಅಂಟಿನ ತೆಗಿ. ನನಗೆ ಕಣ್ಣು ಬಿಡಕ್ ಆಗ್ತಿಲ್ಲ. ಸಾವಿತ್ರಿ ಬೇಡ ನೋಡೋ, ನನಗೆ ಎಣ್ಣೆ ಕಂಡ್ರೆ ಆಗಲ್ಲ. ಎಲ್ಲಿ ಹೋಗ್ತೀರಾ? ಇವತ್ತು ಎಣ್ಣೆ ಹಾಕ್ಸ್ಕೊಳ್ಳಿ ಬೇಡ ಸಾವಿತ್ರಿ. ಅಯ್ಯೋ ಬೇಡ, ಸುಮ್ಮನೆ ನೋಡು ನೋಡು. ಬಿಡಲ್ಲ ಅಂದ್ಮೇಲೆ ಬಿಡಲ್ಲ, ಕುತ್ಕೊಳ್ಳಿ. ಎಣ್ಣೆ ನನ್ನ ಚೀಲ ಮೇಲೆಲ್ಲ ಚಲ್ತು. ಇವತ್ತು ನೀವು ಎಣ್ಣೆ ಹಾಕ್ಸ್ಕೊಳ್ಳೇಬೇಕು, ತಲೆ ಸ್ನಾನ ಮಾಡಿಸ್ಕೊಳ್ಳೇಬೇಕು. ನೋಡು, ನೀನು ಬಲವಂತದಿಂದ ನನಗೆ ಎಣ್ಣೆ ನೀರು ಸ್ನಾನ ಮಾಡಿಸಿದ್ರೆ ಪಾಪ ಕಟ್ಕೊಳ್ಳುತ್ತೆ. ಗಂಡನ ತಲೆಗೆ ಎಣ್ಣೆ ಹಾಕಿ ಸ್ನಾನ ಮಾಡಿಸಿದ್ರೆ ಪುಣ್ಯ ಬರುತ್ತೆ. ಕುತ್ಕೊಳ್ಳಿ, ಸುಮ್ಮನೆ ಸಾಕು ಬಿಡಬೋದು. ಸಾವಿತ್ರಿ, ಪ್ರತಿ ಯುಗಾದಿ ದೀಪಾವಳಿನಲ್ಲೂ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ತೀನಲ್ಲೇ. ವರ್ಷಕ್ಕೆ ಎರಡ್ ಸರಿ ಶುದ್ಧ ಆದ್ರೆ ಸಾಕಾ? ವಾರಕ್ಕೊಂದ್ಸರಿ ಎಣ್ಣೆ ನೀರು ಹಾಕೊಳ್ಳಬೇಕು. ಇದ್ನಿಂದ ಅತಿ ಆಯ್ತು ಸಾವಿತ್ರಿ. ನಿನ್ ಮಗಳು ಫೋನ್ನಲ್ಲಿ ನಮ್ಮನೆಯಲ್ಲಿ ಪ್ರತಿ ವಾರ ಎಣ್ಣೆ ನೀರು ಸಂಭ್ರಮ ಅಂದ ತಕ್ಷಣ ಅದನ್ನ ನೀನ್ ಇಲ್ಲೂ ಶುರು ಮಾಡ್ಕೊಂಡ್ಬಿಟ್ಯಾ? ಹೌದು. ಏ ಸಾವಿತ್ರಿ, ತಾಯಿಯಿಂದ ಮಗಳು ಕಲಿಬೇಕೇ ಹೊರತು ಮಗಳಿಂದ ತಾಯಿ ಕಲಿಬಾರ್ದು. ತಪ್ಪೇನ್ರಿ, ಒಳ್ಳೇದನ್ನ ಯಾರಿಂದ ಯಾರು ಬೇಕಾದ್ರೂ ಕಲಿಬಹುದು. ನೀವು ಸುಮ್ನೆ ಹಾಕ್ಸ್ಕೊಳ್ರಿ. ಸಾಕು, ನನ್ಗೆ ಹರಳೆಣ್ಣೆ ವಾಸನೆ ಕಂಡ್ರೆ ಆಗಲ್ಲ ಕಣೆ. ನನ್ಗೆ ಯಾವ್ದಾಗಲ್ವೋ ಅದೇ ದೇಹಕ್ಕೆ ಒಳ್ಳೇದ್ ಮಾಡೋದು. ಸುಮ್ನೆ ಹಚ್ಚಿಸ್ಕೊಳ್ಳಿರಿ. ನನ್ ಏನ್ ಮಾಡಿದೆ ಅಂತ ಹಿಂಗ್ ಶಿಕ್ಷೆ ಕೊಡ್ತಾ ಇದ್ದೀಯ? ಶಿಕ್ಷೆ ಅಲ್ಲ ರೀ ಇದು, ಆರೋಗ್ಯಕ್ಕೆ ರಕ್ಷೆ. ಇದನ್ನೆಲ್ಲ ನಿಮ್ಗೆ ಹೇಳ್ಕೊಂಡು ಕೂತ್ಕೊಳಕಾಗಲ್ಲ. ನನ್ ಮಗಳ ಮನೇಲಿ ನಡೆಯೋ ಸಂಭ್ರಮಕ್ಕೆ ನಾವು ಸಾಕ್ಷಿ ಆಗ್ಬೇಕು. ಅವಳ ಮನೆ ಸಂಭ್ರಮನು ನಮ್ಮನೆ ಸಂಭ್ರಮ ಆಗ್ಬೇಕು ಅಷ್ಟೇ. ತಲೆ ತುಂಬಾ ಎಣ್ಣೆ ಮೆತ್ತಿದ್ದ ಆಯ್ತಾ? ಖುಷಿ ಆಯ್ತಾ? ಎಣ್ಣೆ ಹಾಕಿದ್ದಾಯ್ತಲ್ಲ, ಇನ್ನೇನ್ ಬೇಕಾದ್ರೂ ಮಾಡ್ಕೊಡಿ. ಅಮ್ಮ, ಎಣ್ಣೆ ತಲೆ ತುಂಬಾ ಮೆತ್ಬಿಟ್ರೆ ಸಾಲದು, ಅದನ್ನ ಸಿಗೆಕಾಯಿ ಪುಡಿ ಹಾಕಿ ಚೆನ್ನಾಗಿ ತೊಳಿಲೂಬೇಕು. ಬನ್ನಿ ಬಿಡ್ರಿ. ಅರೆ ಬಿಡ್ರಿ, ಇದಕ್ಕೇನ್ ಕಮ್ಮಿ ಇಲ್ಲ. ಸಾವಿತ್ರಿ, ನೀನು ಕಿರು ನಗೆನೆ ಈ ನಮ್ಮ ಕುಟುಂಬನ ಸಂತೋಷವಾಗಿಟ್ಕೊಂಡಿರೋದು. ಕಷ್ಟದಲ್ಲೂ ನಕ್ಕಿದ್ಯಾ, ಇಷ್ಟದಲ್ಲೂ ನಕ್ಕಿದ್ಯಾ, ನಿನ್ನಂತ ಹೆಂಡತಿ ಪಡೆಯೋದಕ್ಕೆ ನಾನು ಎಷ್ಟು ಜನಕ್ಕೆ ಪುಣ್ಯ ಮಾಡಿದ್ದೀನಿ.